ತಪ್ಪೆ ಮಾಡದೇ ಇದ್ದೋ ರಾಜೀನಾಮೆ ಹಾಕಿ ಕೊಡಬೇಕು ಮತ್ತೆ ಇಷ್ಟಕ್ಕೂ ದೇಶಭಕ್ತಿಯ ಸರ್ಟಿಫಿಕೇಟ್ ನ ಈಶ್ವರಪ್ಪನವರ ಬಗ್ಗೆ ಇವರು ಕೊಡಬೇಕೇನೋ ದೇಶಭಕ್ತಿಯ ಸರ್ಟಿಫಿಕೇಟ್ ನ ಸರ್ ಈಗ ಅವರು ಒಂದಲ್ಲ ಒಂದು ದಿನ ಸರ್ ಇವತ್ತಲ್ಲ ನಾಳೆ 100 ವರ್ಷ ಆಗಲಿ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರಲ್ಲ ಆ ಸೆಕೆಂಡ್ ಥಾಟ್ ಬಂದಿದ್ದ ಕಾರಣ ಏನು ಸರ್ ಅದಲ್ಲ ನಾನು ಹೇಳೋದು ಅಂದ್ರೆ ನೋಡಿ ಅಖಂಡ ಭಾರತ ಆಗಬೇಕು ನಮ್ಮ ಕನಸಿದೆ ಇಸ್ಲಾಮಾಬಾದ್ ನಲ್ಲಿ ನಮ್ಮ ತಿರಂಗ ಧ್ವಜ ಹಾರಬೇಕು ಅಂತ ನಮ್ಮ ಕನಸಿದೆ ಅದು ನಮ್ಮ ಕನಸು ರೀ ಈಗ ನಾನು ಹೇಳೋದು ಅಂದ್ರೆ ನಿಷೇಧಿತ ಈಗ ನಿಷೇಧಿತ ಧ್ವಜದ ಸಾಲಿಗೆ ಏನಾದರೂ ಸೇರಿದೆಯಾ ಭಗವದ್ ಧ್ವಜ ಏನಾದರೂ ನಿಷೇಧಿತ ವಸ್ತುನ ನಿಮಗೆ ಗೊತ್ತಿರಲಿ ಬ್ಲಾಕ್ ಕಮಿಟಿ ಮುಂದೆ ಖಂಡಿತ ಇಲ್ಲ ಖಂಡಿತ ಇಲ್ಲ ರಾಷ್ಟ್ರಧ್ವಜ ನಮ್ಮದೇ ಧ್ವಜ ರಾಷ್ಟ್ರಧ್ವಜ ರಾಷ್ಟ್ರಧ್ವಜಕ್ಕೆ ಏನು ಗೌರವ ಕೊಡಬೇಕು ಕೊಟ್ಟೆ ಕೊಡ್ತೀವಿ ಆಶಯಗಳು ಬೇರೆ ಅಖಂಡ ಭಾರತ ಆಗಬೇಕು ಅನ್ನೋ ನಮ್ಮ ಆಶಯ ನೋಡ್ರಿ ಒಂದ್ ವಿಷಯ ಕೇಳ್ರಿ ಆಶಯ ಅದು ಅಖಂಡ ಭಾರತ ಆಗಬೇಕು ಅನ್ನೋ ನಮ್ಮ ಆಶಯ ರೀ ಅಖಂಡ ಭಾರತ ಆಗಬೇಕು ಅಂತ ದೇಶ ತುಂಡು ಮಾಡೋದಕ್ಕೆ ದೇಶ ತುಂಡು ಮಾಡೋದಕ್ಕೆ ಕಾಂಗ್ರೆಸ್ ನೆರವಾಯ್ತು ದೇಶ ಒಂದು ಒಂದಾಗಬೇಕು ಅಂತ ನಮ್ದು ಈಗ ದೇಶ ಒಂದಿಲ್ಲ ಸರ್ ಈಗಿರೋ ಭಾರತ ಒಂದಲ್ಲ ನಿಮ್ಮ ಸದಾಶಯವನ್ನು ಮೆಚ್ಚತಕ್ಕದು ಶ್ಲಾಘನೀಯ ಅದರ ಬಗ್ಗೆ ಅನುಮಾನ ಇಲ್ಲ ಆದ್ರೆ ಈಗ ಇರುವ ಕೆಂಪುಕೋಟೆಯಲ್ಲಿ ಭಗವದ್ ಧ್ವಜ ಆರಿಸಬೇಕು ಅನ್ನೋ ಮನಸ್ಥಿತಿ ಯಾಕೆ ಬಂತು ಭಗವದ್ ಖಂಡಿತ ನೋಡಿ ಒಂದ್ ಖಂಡಿತ ರಾಷ್ಟ್ರಧ್ವಜ ತೆಗೆದು ಹಾರಿಸ್ತೀವಿ ಅಂತ ಹೇಳಿದ್ರೆ ತಪ್ಪು ರಾಷ್ಟ್ರಧ್ವಜ ತೆಗೆದು ಆರಿಸಿದ್ರೆ ಅಂತ ಆರಿಸ್ತೀವಿ ಅಂತ ಹೇಳಿದ್ರೆ ತಪ್ಪು ರಾಷ್ಟ್ರಧ್ವಜನ ಎತ್ತರದಲ್ಲಿ ಆರಿಸಿ ಕೆಳಗಡೆ ನಾನೊಂದು ಭಗವದ್ಧ್ವಜ ಹಿಡ್ಕೊಂಡು ಅಪರಾಧ ಅಲ್ಲ ಅಪರಾಧ ಅಲ್ಲ ಅವರ ಹೇಳಿಕೆಯಲ್ಲಿ ರಾಷ್ಟ್ರಧ್ವಜ ತೆಗೆದು ಆರಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಇವತ್ತಲ್ಲ ನಾಳೆ 100 ವರ್ಷ ಆದ್ರೂ ಹಾಕಬಹುದು ಅಂತ ಹೇಳಿರೋ ನೀವು ರಾಷ್ಟ್ರ ಪ್ರೇಮಿ ಪಕ್ಷ ಅಂತ ಹೇಳ್ತೀರಿ ರಾಷ್ಟ್ರಧ್ವಜನೆ ಬದಲಾವಣೆ ಮಾಡಕ್ ಹೋಗ್ತೀರಿ ಅಂತ ಹೇಳ್ತೀರಾ ಅಲ್ಲ ನಿಮ್ ನೋಡಿ ಒಂದು ಕೇಳಿ ಕೆಲವು ಸಂಗತಿ ಇದು ಸಾಂದರ್ಭಿಕ ಅಲ್ಲ ಅದು ಸಾಂದರ್ಭಿಕ ವಿಷಯಾಂತರ ಆಗುತ್ತೆ ನಾನೀಗ ಕೇಳ್ತಾ ಇದ್ದೀನಿ ಈಗ ಹಿಜಾಬ್ ನ ಹೋರಾಟ ಬಿಟ್ಟು ಕುಂಕುಮ ಬಳೆ ಅಲಂಕಾರಿಕ ವಸ್ತುಗಳು ಕುಂಕುಮ ಬಳೆ ಮತ್ತೆ ಇದನ್ನ ಪ್ರಶ್ನೆ ಮಾಡೋದಿಕ್ಕೆ ಇವರು ಯಾರ್ರಿ ಕುಂಕುಮ ಬಳೆ ಬಗ್ಗೆ ಪ್ರಶ್ನೆ ಮಾಡಕ್ ಇವ್ರು ಯಾರು ಇಲ್ಲಿ ಶಾಲೆಗೆ ಯೂನಿಫಾರ್ಮ್ ಇರ್ಬೇಕಾ ಬೇಡವ ಅನ್ನೋದು ಹೊರಗಡೆ ಹಿಜಾಬ್ ಆರು ಹಾಕೊಂಡ್ಲಿ ಈಗ ನಾಗಸಾಧುಗಳು ಇದ್ದಾರೆ ನಾಗಸಾಧುಗಳು ಅವ್ರ ಸಂಪ್ರದಾಯ ಪಾಲಿಸ್ತಾರೆ ಹಂಗಾರು ಹೋಗ್ಲಿ ನಾಗಸಾಧುಗಳ ಪ್ರಕಾರ ಆದ್ರೆ ಶಾಲೆಯಲ್ಲಿ ಯೂನಿಫಾರ್ಮ್ ಇರಬೇಕು ಶಾಲೆಯಲ್ಲಿ ನಾನು ನಾಗಸಾಧುಗಳ ತರ ಬರ್ತೀನಿ ಅನ್ನಕ್ಕಾಗಲ್ಲ ಶಾಲೆಯಲ್ಲಿ ದಿಗಂಬರ ಪರಂಪರೆಯ ಅನುಯಾಯಿಗಳು ಹಂಗ್ ಬರ್ತೀವಿ ಅಂತ ಹೇಳಕ್ಕಾಗಲ್ಲ ಶಾಲೆಯಲ್ಲಿ ನಾನು ಸರ್ವಜ್ಞ ಪರಂಪರೆಯ ಅನುಯಾಯಿಗಳು ಹಂಗ್ ಬರ್ತೀವಿ ಅಂತ ಹೇಳಕ್ಕಾಗಲ್ಲ ನೀವ್ ಹೇಳಿದ್ ಬಾವುಟಕ್ಕೂ ಹೇಳಿದ್ರಿ ನಾನೇನ್ ಹೇಳ್ಬೇಕು ಅದನ್ನ ಹೇಳ್ತಾ ಇದ್ದೀನಿ ನೋಡ್ರಿ ಒಂದ್ ಕೇಳಿ ನ್ಯಾಯಾಲಯದ ಆದೇಶನ ಕೇಸರಿ ಹಾಕ್ದವರೆಲ್ಲ ಪಾಲಿಸಿದ್ರು ಹಿಜಾಬ್ನವ್ರು ಯಾಕೆ ಪಾಲಿಸಿಲ್ಲ ಅವ್ರ ಮುಗಿನ ನೇರಕ್ಕೆ ಬಂದ್ರೆ ಮಾತ್ರ ನ್ಯಾಯಾಲಯ ಇತ್ತಿರ್ಪ ಏನ್ ಬೆದರಿಕೆ ಹಾಕ್ತಾರ ನೋಡ್ರಿ ಏನ್ ಬೆದರಿಕೆ ಹಾಕ್ತಾರಂದ್ರೆ ನಾನ್ ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಎಲ್ಲರೂ ನ್ಯಾಯಾಲಯ ತೀರ್ಪನ್ನ ಪಾಲಿಸಬೇಕು ಕೆಲವರು ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ನೀವು ಇದುವರೆಗೂ ತಾಳ್ಮೆ ವಹಿಸಿದ್ದು ಸಾಕು ಹೈ ಡ್ರಾಮಾ ಮಾಡ್ತಿರೋರಿಗೆ ಕಾನೂನಿನ ಪಾಠವನ್ನು ಕಲಿಸ್ಬೇಕು ಕಾನೂನಿನ ಪಾಠನ ಅಂತ ಅವರಿಗೆ ಹೇಳ್ತೇನೆ ಸರ್ಕಾರ ಅತ್ಯಂತ ಸಮಾಧಾನದಿಂದ ವರ್ತಿಸ್ತಾ ಇದೆ ಅದನ್ನ ದುರ್ಬಲತೆ ಅಂತ ಯಾರು ಭಾವಿಸಬಾರ್ದು ಅವ್ರಿಗೇನು ಸಬ್ಜೆಕ್ಟ್ ಇಲ್ರಿ ಕಾಂಗ್ರೆಸ್ನವ್ರಿಗೆ ಏನು ಸಬ್ಜೆಕ್ಟ್ ಇಲ್ರಿ ಆ ಸಬ್ಜೆಕ್ಟ್ ಇಲ್ದೆ ಇರೋ ಕಾರಣಕ್ಕೋಸ್ಕರ ಈಶ್ವರಪ್ಪನವ್ರು ಹಿಡ್ಕೊಂಡಿದ್ದಾರೆ ಅದು ಇಲ್ದೇ ಇರೋ ಕಾರಣಕ್ಕೆ ಬಹುಶಃ ಒಂದು ವೇಳೆ ಕಾಂಗ್ರೆಸ್ನವರಿಗೆ ಪಾಕಿಸ್ತಾನ ಧ್ವಜ ಆರಿಸಿದ್ರು ಏನು ಅನಿಸ್ತಿರ್ಲಿಲ್ಲ ಭಗವದ್ ಧ್ವಜ ಅಂತಿದ್ದಂಗೆ ಉರಿ ಹತ್ತಿದೆ
ಅವ್ರಿಗೆ ಅಷ್ಟೇ, ಇನ್ನೇನು ಬಾಕಿ ಏನೂ ಇಲ್ಲ. ಅವ್ರ ಅವ್ರಿಗೆ ಉರಿ ಹತ್ತಿರೋದು ಯಾಕೆ ಅಂದ್ರೆ ಅವ್ರಿಗೆ ಭಗವ ಕಂಡ್ರಾಗಲ್ಲ, ಅದಕ್ಕೆ ಉರಿ ಹತ್ತಿದೆ. ನೀವು ನೋಡಿದ್ರಲ್ಲ ಸಿದ್ದರಾಮಯ್ಯನವರಿಗೆ ಕೇಸರಿ ಪೇಟ ಹಾಕ್ತಿದ್ದಂಗೆ ಉರಿದು ಬಿದ್ರು ಯಾಕೆ ಅಂತಂದ್ರೆ ಅವ್ರಿಗೆ ಭಗವ ಕಂಡ್ರೆ ಆಗಲ್ಲ, ಅದಕ್ಕೆ ಅವ್ರು ವಿರೋಧ ಮಾಡ್ತಿದ್ದಾರೆ. ಏನಾದ್ರು ಈಶ್ವರಪ್ಪನವರು ಏನಾದ್ರು ಬೇರೆ ಧ್ವಜ ಅಂತ ಹೇಳಿದ್ರೆ ಈಶ್ವರಪ್ಪನವರು ನೋಡಿ, ರಾಷ್ಟ್ರ ಧ್ವಜ ಬದಲಾವಣೆ ಪ್ರಶ್ನೆ ಇಲ್ಲ. ಅಖಂಡ ಭಾರತ ಆಗಬೇಕು ಅಂತ ನಾನು ಬಯಸ್ತೀನಿ. ನನ್ನ ಆಶಯ ಅಖಂಡ ಭಾರತ ಆಗಬೇಕು ಅಂತ ನಾನು ಬಯಸ್ತೇನೆ. ನನ್ನ ಆಶಯ, ನಮಗೆ ಮೋಸ ಮಾಡಿದ್ರು ಕಾಂಗ್ರೆಸ್ ನ ಅವತ್ತಿನ ಜನ ನಂಬಿದ್ರು. ಅವರು ಗಾಂಧಿ ಏನ್ ಹೇಳಿದ್ರು, ನನ್ನ ದೇಹ ತುಂಡಾದ್ರೂ ದೇಶ ತುಂಡಾಗಕ್ ಬಿಡಲ್ಲ ಅಂತ ಹೇಳಿದ್ರೆ ಇಲ್ವೋ? ಜವಹರಲಾಲ್ ನೆಹರು ಇದೊಂದು ಹುಚ್ಚ ಕಲ್ಪನೆ, ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳಿದ್ರೆ ಇಲ್ವೋ? ದೇಶ ತುಂಡು ಮಾಡೋದನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ತುಂಡು ಮಾಡ್ತೀನಿ ಅನ್ನೋನು ತುಂಡರಿಸಿ ನಾನು ದೇಶನ ಉಳಿಸ್ತೀವಿ ಅಂತ ಹೇಳಿದ್ರೆ ಇಲ್ವೋ? ಯಾಕೆ ಮೋಸ ಮಾಡಿದ್ರು ಅವರು? ಅವರೆಲ್ಲರೂ ಸೇರಿ ಮೋಸ ಮಾಡಿದ್ರು. 40 ಲಕ್ಷ ಜನರ ಮಾರಣಹೋಮ ನಡೀತು, ಕೋಟ್ಯಾಂತರ ಜನ ನಿರ್ವಸಿತರಾದ್ರು, ಈ ಅನ್ಯಾಯ ಸರಿಪಡಿಸಬೇಕು. ಅಖಂಡ ಭಾರತ ಆಗಬೇಕು. ನೋಡ್ರಿ, ಅಖಂಡ ಭಾರತ ಆಗಬೇಕು ಅನ್ನೋ ನನ್ನ ಆಶಯ. ಈಗ ಸ್ವತಂತ್ರ ಬಂದ ಮೇಲೆ ತ್ರಿವರ್ಣ ಧ್ವಜ ಅನ್ನೋದು ನಮ್ ಕೊಟ್ರು. ಅದಕ್ಕೆ ಮುಂಚೆ ತ್ರಿವರ್ಣ ಧ್ವಜ ಅನ್ನೋದಿತ್ತ, ಚರಕ ಇತ್ತ, ಇದು ಚಕ್ರ ಇತ್ತ. ಅವತ್ ಕಾಂಗ್ರೆಸ್ ಧ್ವಜ ಚರಕದ ಧ್ವಜ ಆಗಿತ್ತು, ಕಾಂಗ್ರೆಸ್ ಧ್ವಜ. ಆದ್ರೆ ದೇಶಧ್ವಜ ಆಗಿರಲಿಲ್ಲ, ಅದು ಕಾಂಗ್ರೆಸ್ ಧ್ವಜ ಆಗಿತ್ತು. ಆಮೇಲೆ ದೇಶಧ್ವಜ ಆಯ್ತು. ದೇಶಧ್ವಜ ಅಂತ ತೀರ್ಮಾನ ಮಾಡಿದ್ಯಾರು? ಕಾನ್ಸ್ಟಿಟ್ಯೂಯನ್ಸ್ ಅಸೆಂಬ್ಲಿಯಲ್ಲಿ ಅದನ್ನು ತೀರ್ಮಾನ ಮಾಡಿದ್ದು. ಮುಂದೆ ಯಾರೇನು ತೀರ್ಮಾನ ಮಾಡ್ತಾರೋ, ನಾನು ಎಲ್ಲಿರ್ತೀನೋ ನೀವಿರ್ತೀರೋ ಗೊತ್ತಿಲ್ಲ. ಆದ್ರೆ ಆಶಯ ಹೊತ್ಕೊಂಡಿರ್ಬೇಕು, ಆಶಯ ಅಖಂಡ ಭಾರತ ಆಗಬೇಕು ಅನ್ನೋ ಆಶಯ ಹೊತ್ಕೊಂಡಿರ್ಬೇಕು. ಇದೀವಿ ನಾನು ಹೇಳಿದಂದ್ರೆ, ಭವಿಷ್ಯದಲ್ಲಿ ಅಖಂಡ ಭಾರತ ಆಗಬೇಕು. ಅಖಂಡ ಭಾರತ ಆಗಿ ಈ ನೆಲದ ಮೂಲ ಸಂಸ್ಕೃತಿ ಜಗತ್ತಿನ ಉದ್ದಗಳಿಗೆ ಹರಡಬೇಕು ನನ್ನ ಆಶಯ. ನೋಡ್ರಿ ಒಂದು ನೀವೇನಂದ್ರೆ, ನೀವು ವಿಷಯಾಂತರ ಮಾಡ್ತಾ ಇದ್ದೀರಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬೌದ್ಧತ್ವವನ್ನ ಮೂಲದಲ್ಲೇ ಒಪ್ಪಿರುವ ಸಂಸ್ಕೃತಿ ಭಾರತ ಸಂಸ್ಕೃತಿ. ನಿಮಗೆ ಇಸ್ಲಾಂನಲ್ಲಿ ಬೌದ್ಧತ್ವ ಇಲ್ಲ, ಯಾರು ಹೇಳಿ ಬೌದ್ಧತ್ವ ಇದೆ ಅಂತ ಹೇಳಿ ಹೇಳಿ ಯಾರು. ಆದ್ರೆ ನಾನು ನಾನು ವಿಷಯ ಹೇಳ್ತೀನಿ. ನಾನೀಗ ಪಿ ಎಫ್ ಐ ನವರು ಮಾಡ್ತಿರೋದೇನು, ಎಕ್ಸ್ಪ್ಯಾನ್ಷನ್ ಇನ್ನೊಂದು ರೂಪ, ಬುರ್ಕಾ ಹಿಜಾಬ್ ಕೂಡ ಎಕ್ಸ್ಪ್ಯಾನ್ಷನ್ ಇನ್ನೊಂದು ರೂಪ ಹೇಳಿ ನಂದು ಅಲ್ಲ ಅಂತೇಳಿ. ಅದೊಂದು ಎಕ್ಸ್ಪ್ಯಾನ್ಷನ್ ಅನ್ನ ತನ್ನದೇ ವಿಸ್ತರಣವಾದದ್ದು ಇನ್ನೊಂದು ರೂಪ ಅದು. ಅದಕ್ಕೆ ನಮ್ಗೆ ನೋಡ್ರಿ ಒಂದ್ ತಿಳ್ಕೊಳ್ಳಿ, ನಮ್ಮಲ್ಲಿ ಡಿ ವಿ ಜಿ ಏನ್ ಹೇಳಿದ್ರು, ಎಷ್ಟು ಮತ ಇದೆಯೋ ಅಷ್ಟು ಮತ ಅಂತ ಹೇಳಿದ್ರು. ಏನದ ಅರ್ಥ? ಇಲ್ಲ, 50 ಜನ ಇದ್ರೆ 50 ಜನರ ವಿಚಾರ ಬೇರೆ ಬೇರೆ ಇರ್ಬೋದು ಅಂತ ಹೇಳಿದ್ರು. ಅದನ್ನ ಒಪ್ಕೊಳುತ್ತ ಇಸ್ಲಾಮು? ಒಪ್ಕೊಳ್ಳುತ್ತೇನ್ರಿ. ಎಲ್ರೂ ಅವರವ್ರ ಇಷ್ಟ ಬಂದಂಗೆ ಬಟ್ಟೆ ಹಾಕೊಳ್ಬೇಕು ಅಂತ ಹೇಳಿದ್ರೆ ಅದು ಅಭಿವ್ಯಕ್ತಿ ಸ್ವತಂತ್ರ. ಇದನ್ನೇ ಹಾಕಬೇಕು ಅಂತಂದ್ರೆ ಅದು ಅಭಿವ್ಯಕ್ತಿ ಸ್ವತಂತ್ರ ಆಗಲ್ಲ. ಶಾಲೆಗೆ ಮಾತಾಡಾಯ್ತು, ಮಾತಾಡಾಯ್ತು. ಅಖಂಡ ಭಾರತ ಆಗಬೇಕು. ಅಖಂಡ ಭಾರತ ಅಖಂಡ ಭಾರತದಲ್ಲಿ ತ್ರಿವರ್ಣ ಧ್ವಜ ಹಾರಾಡಬೇಕು.